ಮಹಾದೇವಪುರ ಕೈ ನಾಗೇಶ್ ನಿರಂತರ ಪ್ರಯತ್ನ ಲಿಂಬಾವಳಿ ಪತ್ನಿ ಸೋಲಿಸಲು ಕಾಂಗ್ರೆಸ್ ಯತ್ನ ವರ್ಕೌಟ್ ಆಗತ್ತಾ ಡಿಕೆ ಶಿವಕುಮಾರ್ ಲೆಕ್ಕಾಚಾರ ಪರಿಹಾರ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ಮಾದೇಪುರ ವಿಧಾನಸಭಾ ಕ್ಷೇತ್ರ ಹ್ಞೂ ಟಿಕೆಟ್ ಕೊಟ್ಟಿಲ್ಲ ಅವರ ವೈಫ್ಗೆ ಟಿಕೆಟ್ ಕೊಟ್ಟರು ಕೊನೆಯ ಕ್ಷಣದವರೆಗೂ ಕೂಡ ಟಿಕೆಟ್ ಮಿಸ್ ಆಗುತ್ತೆ ಮಿಸ್ ಆಗುತ್ತೆ ಅಂದರು ಕೊನೆಗೆ ಅವ್ರಿಗೆ ಟಿಕೆಟ್ ಕೊಟ್ಟರು ಎಚ್ ನಾಗೇಶ್ ಶಾಸಕರಾಗಿ ಮಂತ್ರಿ ಕೂಡ ಆಗಿದ್ರು ಮುಳುಬಾಗಲಿನಲ್ಲಿ ಇಂಡಿಪೆಂಡೆಂಟ್ ಗೆದ್ದು ಈಗ ಮಹದೇಪುರಕ್ಕೆ ಬಂದವರೆ ಸೊ ದೊಡ್ಡ ಮಟ್ಟದಲ್ಲಿ ಟಫ್ ಕೈಟ್ ಕೊಡ್ತಾರೆ ದೊಡ್ಡ ಕ್ಷೇತ್ರ ಲಾಸ್ಟ್ ಟೈಮ್ ಸತ್ತಿದ್ದು ಹದಿನೇಳು ಸಾವಿರ ಮತಗಳು ಅಂತಂದೆ ಕಾಂಗ್ರೆಸ್ ಅಲ್ಲಿ ಸೊ ಈ ಬಾರಿ ಲಿಂಬಾವಳಿಗೆ ಟಿಕೆಟ್ ಕೊಡದೇ ಇರೋದು ಕಾಂಗ್ರೆಸ್ಗೆ ಪ್ಲೇಸು ನಾಗೇಶ್ಗೆ ಪ್ಲೇಸು ಸೊ ನಾಗೇಶ್ ಹೇಗೆ ಯಾವ ಥರ ಮ್ಯಾಜಿಕ್ ಮಾಡಿ ಗೆಲ್ತಾರೆ ಡಿ ಕೆ ಶಿವಕುಮಾರ್ ಕೂಡ ಈ ಒಂದು ತಂತ್ರಗಾರಿಕೆ ಒಂದು ಭಾಗವಾಗಿದೆ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಆಪ್ತರು ನಾಗೇಶ್ ಹಿಂದೆ ಇಂಡಿಪೆಂಡೆಂಟ್ ಕಂಡು ಕೂಡ ಗೆಲ್ಲಲೇಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ ಸೊ ಅದೇ ರೀತಿಯಾಗಿ ಅಬ್ಬರದ ಪ್ರಚಾರವನ್ನು ಕೂಡ ಮಾಡ್ತಾ ಇದಾರೆ ಸೊ ಒಂದು ಲಿಂಬಾವಳಿಯಷ್ಟು ಫೆಮಿಲಿಯರ್ ಇಲ್ಲ ಇವರು ವೈಫ್ ಮಂಜುಳವ್ರ ಕ್ಷೇತ್ರದ ಜನತೆಗೆ ಸೊ ಅಲ್ಲೇ ಬಿಜೆಪಿಗೆ ಸ್ವಲ್ಪ ಹಿನ್ನಡೆ ಆರಂಭದಲ್ಲಿ ಹಿನ್ನಡೆ ಮಾಡ್ಕೊಳ್ತಾ ಇದಾರೆ ಯಲಾಂಕದ ವಿಶ್ವನಾಥ್ ಹ್ಮ್ ಬೊಮ್ಮಿ ಸತೀಶ್ ಶೆಟ್ಟಿ ಟೈಪ್ ಭಾರಿ ಅಂತರದಲ್ಲಿ ಗೆಲ್ಲುವಂತ ನಾ ಬಿಜೆಪಿ ನಾಯಕರೇನಾಗಿರಲಿಲ್ಲ ಲಿಂಬಾವಳಿ ಕಡಿಮೆ ಹಂತದಲ್ಲಿ ಗೆಲ್ತಾ ಇದ್ರು ಎಸಿ ಶ್ರೀನಿವಾಸ ಎರಡು ಸಾರಿ ಸೋತ್ ಮೇಲೆ ವಲ್ ಗೋಡೋರ್ ಸವಾಸ ಅಂತ ಬಟ್ ಎಚ್ ನಾಗೇಶ್ ಆಗ್ಲೇ ಮುಳಗಬಾಗಲ್ಲಿ ಗೆದ್ದು ಇಂಡಿಪೆಂಡೆಂಟ್ ಆಗಿ ಸಚಿವರಾಗಿ ಒಂದಷ್ಟು ನಿಗಮ ಮಂಡಳಿ ನಿಗಮಿ ಆಗಿದ್ರು ಎಲ್ಲಾ ರೀತಿಯ ಮಾಡ್ಕೊಂಡು ಬಂದ್ ಕೂತ್ವ ಫಿಕ್ಸ್ ಆಗ್ಬಿಟ್ರು ಸೊ ಇದೀಗ ಅದೇನಾಗ್ತಾ ಐತೆ ಇಲ್ಲಿ ಅಂತಂದ್ರೆ ನಾಗೇಶ್ ಒಂದ್ ನಾಲ್ಕು ಜೆ ಏನೋ ಲೆಕ್ಕಾಚಾರ ನಿಲ್ಸ ಐತೆ ಬಟ್ ಈ ಕೆಜಿ ಮುಂದೆ ಮೇ ಹತ್ತು ಸಂಜೆವರೆಗಿದ್ರು ಓಕೆ ಹೆಜ್ಜೆ ಹಿಂದಕ್ಕೆ ಹಾಕಿದ್ರೆ ಮತ್ತೆ ಮಂಜೂಳಾ ಹಾಕ್ತಾರೆ ಬಟ್ ಸದ್ಯಕ್ಕೆ ನಾ ನಾಗೇಶ್ ನಾಲ್ಕು ಹೆಜ್ಜೆ ಮುಂದೆ ಇಟ್ಕೊಂಡ ಮಹದೇವಪುರದಲ್ಲಿ ದೊಡ್ಡ ಮೊದಲು ಪ್ರಚಾರ ಮಾಡ್ತಿದ್ದಾರೆ ನಿಮ್ ಪ್ರಕಾರ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಶಾಸಕರಾಗಬೇಕು ಸೊ ಕಮೆಂಟ್ ಮಾಡಿ ಅದ್ರ ಜೊತೆಗೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಯಾರು ಸಿಎಂ ಆಗ್ತಾರೆ ಅನ್ನೋದನ್ನ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ನಿಮ್ ಕ್ಷೇತ್ರ ಯಾವುದು ನಿಮ್ ಕ್ಷೇತ್ರದಲ್ಲಿ ಯಾರು ಶಾಸಕರಾಗ್ತಾರೆ ಅನ್ನೋದನ್ನ ತಿಳಿಸಿ ಜೊತೆಗೆ ನಮ್ಮ ಕರ್ನಾಟಕ ಟಿವಿಯ ಕಳಕಳಿ ಕಳಕಳಿ ಇಷ್ಟೇ ಪಕ್ಷ ಜಾತಿ ಧರ್ಮ ನೋಡಕ್ ಹೋಗ್ಬೇಡಿ ವ್ಯಕ್ತಿ ನೋಡಿ ಆ ಅಭ್ಯರ್ಥಿ ಯೋಗ್ಯ ಅನ್ಸಿದ್ರೆ ವೋಟ್ ಹಾಕಿ ಅಯೋಗ್ಯನ ವಿಧಾನಸೌಧ ಕಳ್ಸಬೇಡಿ ಎಮ್ ಎಲ್ ಎ ಆಗ್ಲಿಕ್ಕೆ ಯೋಗ್ಯತೆ ಇದ್ರೆ ಮಾತ್ರ ವೋಟ್ ಹಾಕಿ ಅನ್ಫಿಟ್ಗಳನ್ನ ವಿಧಾನಸೌಧ ಕಳಿಸೋದು ಬೇಡ ಹಾಗಾಗಿ ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡಿ ಅನ್ನೋದು ನಮ್ಮ ಕಳಕಳಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ